ಹಲೋ ಮಕ್ಕಳೇ, ಚೆನ್ನಾಗಿದ್ದೀರಾ? ಇವತ್ತು ಒಬ್ಬ ರಾಜನ ಬಗ್ಗೆ ಕತೆ ಹೇಳ್ತೀನಿ ನಿಮಗೆ. ವಿಶ್ವದತ್ತ ಅಂತ ಕಾಶಿ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆ ಕಾಶಿ ರಾಜ್ಯದಲ್ಲಿ ಬೋಧಿಸತ್ವನು ಒಂದು ಚಮ್ಮಾರನ ಜನ್ಮವನ್ನು ತಾಳ್ತಾನೆ ಆ ಊರಿನಲ್ಲಿ. ಕಾಶಿ ರಾಜ್ಯದಲ್ಲಿ ಬೋಧಿಸತ್ವ ಚಮ್ಮಾರನ ಒಂದು ಜನ್ಮವನ್ನು ತಾಳ್ತಾನೆ ಮಕ್ಕಳೇ. ಚಮ್ಮಾರನ ಒಂದು ವೃತ್ತಿಯನ್ನು ಮಾಡಿಕೊಂಡು ಅವನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಯಾರು? ಬೋಧಿಸತ್ವ. ಆಗ ಏನಾಗುತ್ತೆ ಅಂತಂದರೆ, ಅವನು ತುಂಬ ಒಳ್ಳೆಯ ಗುಣವಂತನಾಗಿರ್ತಾನೆ. ಯಾರು? ಬೋಧಿಸತ್ವನೇನಿರ್ತಾನಲ್ಲ, ಅವನು ತುಂಬ ಗುಣವಂತನಾಗಿರೋದ್ರಿಂದ ಅವನು ಕೆಲಸದಲ್ಲಿ ಕೂಡ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಒಂದು ದಿವಸ ಒಬ್ಬ ಮಹಾಪುರುಷ ಅವನ ಒಂದು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಬರ್ತಾನೆ. ಇವನ ಒಂದು ಒಳ್ಳೆಯ ಗುಣ, ಇವನಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಎಲ್ಲವನ್ನು ಗಮನಿಸಿ ಆ ಒಬ್ಬ ಮಹಾಪುರುಷ ಏನು ಮಾಡ್ತಾನಂದರೆ, ಈ ಬೋಧಿಸತ್ವನಿಗೆ ಒಂದು ಮಂತ್ರವನ್ನು ಬೋಧಿಸ್ತಾನೆ. ನೋಡಪ್ಪ, ನಿನ್ನ ಒಳ್ಳೆ ಗುಣವನ್ನು ನೋಡಿ ನನಗೆ ತುಂಬ ಸಂತುಷ್ಟಿಯಾಗಿದೆ, ಹಾಗಾಗಿ ನಾನು ನಿನಗೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಆದರೆ ನೀನು ಆ ಮಂತ್ರವನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು, ಕೆಟ್ಟ ಕೆಲಸಕ್ಕೆ ಯಾವತ್ತೂ ಕೂಡ ಉಪಯೋಗಿಸಬಾರದು ಅಂತ ಅವನು ಹೇಳ್ತಾನೆ ಮಕ್ಕಳೇ. ಅವಾಗ ಆಯಿತು ಮಹಾಪ್ರಭುಗಳೇ ಅಂತ ಅವನು ಬೋಧಿಸತ್ವನಿಗೆ ಎಲ್ಲ ಮಂತ್ರವನ್ನು ಹೇಳ್ಕೊಡ್ತಾನೆ ಆ ಸ್ವಾಮೀಜಿ. ಅವಾಗ ಏನಾಗುತ್ತೆ, ಆ ಮಂತ್ರವನ್ನು ಚೆನ್ನಾಗಿ ಕಲಿತಾನೆ ಇವನು. ಆಮೇಲೆ ಮುಂದೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವನು ಏನು ಮಾಡ್ತಾನೆ, ಆ ಮಂತ್ರವನ್ನು ಪರೀಕ್ಷೆ ಮಾಡಬೇಕು ಅಂತ ಅವನು ಆ ಮಂತ್ರವನ್ನು ಪಠಿಸಿ ಅಲ್ಲಿ ದೂರದಲ್ಲಿರ್ತಕ್ಕಂತಹ ಒಂದು ಮಾವಿನ ಮರ ಇರುತ್ತೆ, ಅಲ್ಲಿ ಒಂದು ಅದರಿಂದ ಒಂದು 7 ಅಡಿ ದೂರದ ಹತ್ರ ನಿಂತ್ಕೊಂಡು ಅಲ್ಲಿ ಒಂದು ಮಂತ್ರವನ್ನು ಜಪಿಸಿ ಅಲ್ಲಿ ಒಂದಿಷ್ಟು ನೀರನ್ನು ತೆಗೆದುಕೊಂಡು ಆ ನೀರನ್ನು ಏನು ಮಾಡ್ತಾನೆ, ಆ ಮಾವಿನ ಮರದ ಮೇಲೆ ಈ ಥರ ಚಿಮುಕಿಸ್ತಾನೆ. ಆವಾಗ ನೋಡಷ್ಟರಲ್ಲಿ ಆ ಮಾವಿನ ಗಿಡದ ಮೇಲೆ ಹೊಸ ಎಲೆಗಳು ಚಿಗುರೋದಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಹೂಗಳು ಚಿಗುರುತ್ತೆ, ಹೂಗಳಾದಮೇಲೆ ಹಣ್ಣುಗಳು ಆಗುತ್ತೆ. ಒಳ್ಳೆ ರಸಭರಿತವಾದಂಥ ಹಣ್ಣುಗಳು ಆ ಮಾವಿನ ಮರಕ್ಕೆ ಹತ್ತುತ್ತೆ ಮಕ್ಕಳೇ. ಆವಾಗ ಈ ಬೋಧಿಸತ್ವ ಏನು ಮಾಡ್ತಾನಂದರೆ, ಆ ಮಾವಿನ ಒಂದು ಹಣ್ಣುಗಳನ್ನೆಲ್ಲ ಕಿತ್ತುಕೊಂಡು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟವನ್ನು ಮಾಡ್ತಾನೆ. ಮಾರಾಟವನ್ನು ಮಾಡಿ ಒಳ್ಳೆ ಲಾಭವನ್ನು ಗಳಿಸ್ತಾನೆ. ತುಂಬ ರಸಭರಿತವಾದಂಥ ಹಣ್ಣುಗಳಿರ್ತವೆ, ಹಾಗಾಗಿ ಬಹಳ ಬೇಗ ಆ ಒಂದೆಲ್ಲ ಹಣ್ಣುಗಳು ಮಾರಾಟ ಮಾಡಿ ಮನೆಗೆ ಬರ್ತಾನೆ. ಇದೇ ರೀತಿ ದಿನ ಮಾಡ್ತಾ ಹೋಗ್ತಾನೆ ಅವನು. ಅವನು ಯಾಕೆ ಅಷ್ಟೊಂದು ಬೇಗ ಮಾರಾಟ ಆಗುತ್ತೆ ಇನ್ನೊಂದು ವಿಷಯ ಅಂದರೆ, ಅಲ್ಲಿ ಮಾವಿನ ಹಣ್ಣುಗಳು ಯಾವಾಗಲೂ ಬೇಸಿಗೆ ಕಾಲದಲ್ಲಿ ಮಾತ್ರ ಬರುತ್ತಲ್ಲ, ಆದರೆ ಇವನು ಆ ಒಂದು ಮಾಯಾಶಕ್ತಿಯಿಂದ ಮಂತ್ರಶಕ್ತಿಯಿಂದ ಅವನೇನು ಮಾಡಿರ್ತಾನಂದರೆ ಬೇರೆ ಕಾಲದಲ್ಲೂ ಕೂಡ ಆ ಹಣ್ಣುಗಳನ್ನು ಅವನು ತಯಾರಿಸಿರ್ತಾನೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಅದಕ್ಕೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗುತ್ತೆ. ಆ ಒಂದು ದಿವಸ ಹೀಗೆ ಅವನು ಯಥ ಪ್ರಕಾರ ಆ ಮಾವಿನ ಮರದ ಮೇಲೆ ಮಂತ್ರದ ಒಂದು ಜಲವನ್ನು ಸಿಂಪಡಿಸಿ ಹಣ್ಣನ್ನು ತೆಗೆದುಕೋಬೇಕು ಅಂತ ಹೋಗಿರ್ತಾನೆ. ಅದನ್ನು ದೂರದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಯುವಕ, ಅವನ ಹೆಸರು ಶಿವಾನಂದ ಅಂತ, ಅವನೇನು ಮಾಡ್ತಾನೆ ಅಂದರೆ ಇದನ್ನು ನೋಡ್ತಾನೆ. ನೋಡಿಬಿಟ್ಟು ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಇದೇನಿದು, ಬರೀ ಮಾವಿನ ಹಣ್ಣು ಮರದ ಮೇಲೆ ನೀರು ಚಿಮುಕಿದ ತಕ್ಷಣ ಹಣ್ಣುಗಳಾಗ್ತಾ ಇದೆಯಲ್ಲ, ಇದೆಂಥ ವಿಶೇಷವಾದಂಥ ವಿದ್ಯೆ ದೇವ್ರ ಹತ್ರ ಅಂತ ಅವನೇನು ಮಾಡ್ತಾನೆ. ಅವನು ಬ್ರಾಹ್ಮಣ ಯುವಕನಾದರೂ ಕೂಡ ಇವನು ಚಮ್ಮಾರ ವೃತ್ತಿಯನ್ನು ಮಾಡ್ತಿರ್ತಾನಲ್ಲ, ಆದರೂ ಕೂಡ ಇವನ ಹತ್ರ ಬಂದು ಅವನು ಹೇಳ್ತಾನೆ, ಗುರುಗಳೇ ನಾನು ನಿಮ್ಮಿಂದ ಪ್ರಭಾವಿತನಾಗಿದ್ದೀನಿ, ಆ ಮಂತ್ರಶಕ್ತಿಯನ್ನು ನನಗೂ ಕೂಡ ಕಲಿಸ್ಕೊಡ್ಬೇಕು ನೀವು ಅಂತ ಅವನು ಕೇಳ್ಕೊಳ್ತಾನೆ ಅವನ ಹತ್ರ. ಅವನು ನೋಡಿದರೆ ಆ ಬ್ರಾಹ್ಮಣ ಯುವಕನ ಹತ್ರ ಯಾವುದೇ ರೀತಿಯಾದಂಥ ವಿದ್ಯೆ ಇರೋದಿಲ್ಲ ಅವನಿಗೆ. ಕೇವಲ ಅವನೇನು ಮಾಡ್ತಿರ್ತಾನೆ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಬರ್ತಾ ಇರ್ತಾನೆ ಅಷ್ಟೇ ಹೊರತಾಗಿ ಅವನಲ್ಲಿ ಯಾವುದೇ ವಿಶೇಷವಾದಂಥ ಜ್ಞಾನ ಇರೋದಿಲ್ಲ. ಆದರೆ ಇದನ್ನು ನೋಡಿ ಅವನು ಹೇಗಾದರೂ ಮಾಡಿ ಕಲಿಬೇಕು ಅಂತ ಕೇಳ್ಕೊಳ್ತಾನೆ ಬೋಧಿಸತ್ವನ ಹತ್ರ. ಆದರೆ ಬೋಧಿಸತ್ವ ನಿರಾಕರಿಸ್ತಾನೆ, ಇಲ್ಲ ಈ ಥರ ಅದೆಲ್ಲ ಅಂಥ ವಿಶೇಷ ಶಕ್ತಿ ಏನಿಲ್ಲ, ನಾನು ಏನು ಮಹಾಗುರು ಅಲ್ಲ, ನಿನಗೆ ಜ್ಞಾನವನ್ನು ಕೊಡೋದಕ್ಕೆ ನಿನಗೆ ಒಂದು ವಿದ್ಯೆನ ಕಲಿಸ್ತಕ್ಕಂತಹ ಜ್ಞಾನ ನಲ್ಲ ಏನಿಲ್ಲ, ಹಾಗಾಗಿ ನೀನೇನು ಮಾಡು, ನಿನ್ನ ದಾರಿಯನ್ನು ನೀನು ನೋಡ್ಕೊಪ್ಪ, ನನ್ನ ಹತ್ರ ಬರೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಡ್ತಾನೆ ಅವರು ಬೋಧಿಸತ್ವ. ಆದರೆ ಆ ಶಿವಾನಂದ ಕೇಳೋದೇ ಇಲ್ಲ, ಇಲ್ಲ ಇಲ್ಲ ಗುರುಗಳೇ ನಾನು ನಿಮ್ಮ ಸೇವೆಯನ್ನು ಮಾಡೇ ಮಾಡ್ತೀನಿ, ನಾನು ನಿಮ್ಮಲ್ಲಿ ಬಂದು ನಿಮ್ಮ ಮನೆಗೆ ಬಂದು ನಾನು ಸೇವೆ ಮಾಡ್ತೀನಿ ಅಂತ ಅವನು ಹಿಂದೆ ಮನೆಗೆ ಬಂದುಬಿಡ್ತಾನೆ. ಮನೆಗೆ ಬಂದು ಅವನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾನೆ. ದಿನ ಅವನ ಸೇವೆಯಲ್ಲಿ ನಿರತನಾಗ್ಬಿಡ್ತಾನೆ ಅವನು. ಅವನ ಹೆಂಡತಿಗೆ, ಬೋಧಿಸತ್ವನ ಹೆಂಡತಿಗೆ ಇವನನ್ನು ನೋಡಿ ತುಂಬ ಕನಿಕರ ಉಂಟಾಗುತ್ತೆ. ಎಷ್ಟು ಒಳ್ಳೆಯ ಹುಡುಗ, ನಮ್ಮ ಮನೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡಿದ್ದಾನಲ್ಲಪ್ಪ ಅಂತ ಅವನು ಮಾಡ್ತಕ್ಕಂಥ ಕೆಲಸಕ್ಕೆಲ್ಲಕ್ಕೂ ಕೂಡ ಇವಳೇನು ಮಾಡ್ತಾಳೆ, ಪ್ರಶಂಸೆಯನ್ನು ಮಾಡಿ ಅವನಿಗೆ ಸಮಯಕ್ಕೆ ಸರಿಯಾಗಿ ಊಟ ಉಪಚಾರವನ್ನೆಲ್ಲ ಮಾಡ್ತಾ ಇರ್ತಾಳೆ. ಒಂಥರ ಒಂದು ಮಗನ ರೂಪದಲ್ಲೇ ಕಾಣ್ತಾಳೆ ಅವಳು, ಬೋಧಿಸತ್ವನ ಹೆಂಡತಿ ಅವನನ್ನು. ಕೊನೆಗೆ ಏನಾಗುತ್ತೆ, ಅವನು ಗುರುಗಳೇ ನನಗಿವತ್ತಾದರೂ ನನಗೆ ವಿದ್ಯೆ ಕಲಿಸ್ಕೊಡಿ, ಇವತ್ತಾದರೂ ವಿದ್ಯೆ ಕಲಿಸ್ಕೊಡಿ ಅಂತ ಅವನು ದಿನಾಲು ಹಾಗೆಯೇ ಅವನ ಹಿಂದೆ ಗೋಕರೋದನ್ನು ಮುಂದೆ ವರೆಸ್ತಾನೆ. ಆದರೆ
ಬೋಧಿಸತ್ವನಿಗೆ ಇವನಿಗೆ ಆ ವಿದ್ಯೆ ಕಲಿಸ್ಕೊಡೋದು ಅಷ್ಟೊಂದು ಸರಿ ಅನ್ಸೋದಿಲ್ಲ, ಅವನಲ್ಲಿ ಅಂತ ಒಂದು ಪ್ರಬುದ್ಧತೆ ಅಂತ ಗುಣ ಅವನಲ್ಲಿ ಕಾಣೋದಿಲ್ಲ ಅವನಿಗೆ. ಹಾಗಾಗಿ ಅವನು ಆ ಮಂತ್ರಶಕ್ತಿಯನ್ನೇ ಅವನಿಗೆ ಹೇಳೋದಿಲ್ಲ. ಅವನ ಹೆಂಡತಿ ಬಂದು ಏನಂತಾಳೆ, ಪಾಪರಿ ಅವನು ಎಷ್ಟು ದಿವಸದಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಸೇವಕನ ಹಾಗೆ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಳ್ತಾ ಇದ್ದಾನೆ, ಪಾಪ ಅವನಿಗೊಂದಿಷ್ಟು ವಿದ್ಯೆ ಕಲಿಸಿದ್ರೆ ಏನಾಗುತ್ತೆ, ಮಂತ್ರವನ್ನು ಹೇಳ್ಕೊಡಿ ಅಂತ ತುಂಬಾ ಒಂದು ಬೇಡ್ಕೊಳ್ತಾಳೆ ಗಂಡನ ಹತ್ರ. ಆವಾಗ ಅವನಿಗೂ ಪಾಪ ಇವಳ ಒಂದು ವಿನಂತಿಗೆ ಕರೆಗೆ ಅವನೇನ್ ಮಾಡ್ತಾನೆ, ಸರಿ ಅಂತ ಆ ಬೋಧಿ ಸತ್ವ ಏನ್ ಮಾಡ್ತಾನೆ ಅಂದ್ರೆ ಆ ಶಿವಾನಂದನನ್ನ ಕರೆಸ್ತಾನೆ. ಶಿವಾನಂದನನ್ನ ಕರೆಸಿ ಅಲ್ಲಿ ಅವನಿಗೆ ಆ ಮಂತ್ರವನ್ನ ಹೇಳೋಕ್ಕಿಂತ ಮುಂಚೆ ಒಂದಿಷ್ಟು ಷರತ್ತುಗಳನ್ನ ಹೇಳ್ತಾನೆ. ಏನಂದ್ರೆ, ನೀನು ಇದನ್ನ ಯಾವುದೇ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಬಾರದು, ಆಮೇಲೆ ಇದನ್ನ ಯಾರು ಹೇಳಿಕೊಟ್ರು ಅನ್ನೋ ವಿಷಯವನ್ನ ನೀನು ಯಾರ ಹತ್ರನೂ ಬಾಯ್ಬಿಡಬಾರ್ದು. ಒಂದ್ ವೇಳೆ ನೀನೇನಾದ್ರೂ ಇದು ಯಾರು ಹೇಳ್ಕೊಟ್ಟಿತ್ತು ಅಂತ ಹೇಳಿದ್ದೆ ಆದಲ್ಲಿ ಆ ನಿನ್ನ ಮಂತ್ರ ಎಲ್ಲ ಮರೆತು ಹೋಗ್ಬಿಡುತ್ತೆ, ಆಮೇಲೆ ಅದರ ಶಕ್ತಿ ಕೂಡ ಎಲ್ಲ ಕಳೆದು ಹೋಗ್ಬಿಡುತ್ತೆ ಅಂತ ಅವನು ಹೇಳ್ಬಿಡ್ತಾನೆ ಎಲ್ಲ ಸರಿಯಾಗಿ. ಅದನ್ನ ಆಯ್ತು ಗುರುಗಳೇ, ನೀವು ಹೇಗೆ ಹೇಳ್ತೀರಾ ನಾನು ಹಾಗೆ ಪಾಲನೆ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಇದನ್ನ ಬಳಸೋದಿಲ್ಲ ಅಂತ ಅವನು ಮಾತು ಕೊಡ್ತಾನೆ. ಆವಾಗ ಏನಾಗುತ್ತೆ, ಎಲ್ಲ ಮಂತ್ರವನ್ನ ಹೇಳದ್ಮೇಲೆ ಎಲ್ಲ ಚೆನ್ನಾಗಿ ಪಠಣವನ್ನ ಮಾಡ್ತಾನೆ, ಕಲಿತಾನೆ. ಕಲ್ತ ಮೇಲೆ ಶಿವಾನಂದ ಅವನ ಮನೆಗೆ ಮರಳ್ತಾನೆ. ಮನೆಗೆ ಹೋದ್ಮೇಲೆ ಅವನು ಆ ಮಂತ್ರ ಪ್ರಯೋಗವನ್ನ ಹೇಗೆ ಬೋಧಿಸತ್ವ ಮಾವಿನ ಮರದ ಮೇಲೆ ಮಾಡ್ತಿದ್ನಲ್ಲ, ಹಾಗೆ ಅವನು ಕೂಡ ಒಂದಿಷ್ಟು ಜಲವನ್ನ ತೆಗೆದುಕೊಂಡು ಆ ಜಲದ ಮೇಲೆ ಮಂತ್ರ ಪಠನೆಯನ್ನ ಮಾಡಿ ಆ ಜಲವನ್ನ ಮಾವಿನ ಮರದ ಮೇಲೆ ಸಿಂಪಡಿಸಿ ಅದರಿಂದ ಹಣ್ಣುಗಳನ್ನ ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗಿ ಮಾರಾಟವನ್ನ ಮಾಡಿ ಬರ್ತಾ ಇರ್ತಾನೆ. ಹೀಗೆ ಅವನ ಮಾವಿನ ಹಣ್ಣುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗುತ್ತೆ. ಕೊನೆಗೆ ಒಂದು ದಿವಸ ಏನಾಗುತ್ತೆ ಅಂದ್ರೆ, ಆ ಮಾವಿನ ಹಣ್ಣು ಕಾಶಿರಾಜನ ಹತ್ರ ಹೋಗ್ಬಿಡುತ್ತೆ. ಅದು ಆ ಹಣ್ಣು ಅವನು ತಿಂತಾನೆ ಅರಮನೆಯಲ್ಲಿ ಕೂತ್ಕೊಂಡು. ತುಂಬಾ ರಸಭರಿತವಾದಂತ ಹಣ್ಣು, ತುಂಬಾ ಸಿಹಿಯಾಗಿದೆ, ಎಲ್ಲಿಂದ ಈ ಹಣ್ಣು ತಂದ್ರಿ ಅಂತ ಆ ಸೈನಿಕರನ್ನೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಈ ತರ ಅಲ್ಲೊಬ್ಬ ಶಿವಾನಂದ ಅಂತ ಒಬ್ಬ ವ್ಯಾಪಾರಿ ಇದ್ದಾನೆ, ಅವನು ಈ ಹಣ್ಣುಗಳನ್ನ ಮಾರಾಟ ಮಾಡ್ತಾನೆ ಮಹಾಪ್ರಭುಗಳೇ, ಅವನಿಂದ ನಾವು ತಗೊಂಡು ಬಂದಿದ್ದು ಅಂತ ಆ ಸೈನಿಕರು ಮಹಾರಾಜನಿಗೆ ಹೇಳ್ತಾರೆ. ಆವಾಗ ಮಹಾರಾಜನ ಏನಂತಾನೆ, ಆಯ್ತು ಅವನನ್ನ ಕರ್ಕೊಂಡು ಬರ್ರಿ, ನಮ್ಮ ಒಂದು ಅರಮನೆಯಲ್ಲಿ ಕೂಡ ನಾವೇನ್ ಮಾಡೋಣ ಅಂತ ಮಾವಿನ ಹಣ್ಣುಗಳನ್ನ ಬೆಳೆಸೋಣ ಅಂತ ಅವನು ಸೈನಿಕರಿಗೆ ಹೇಳ್ಕಳಿಸ್ತಾನೆ. ಆವಾಗ ಸೈನಿಕರು ಶಿವಾನಂದನ ಹತ್ರ ಹೋಗ್ಬಿಟ್ಟು, ಈ ತರ ನಿಮ್ಗೆ ಮಹಾಪ್ರಭುಗಳು ಬರೋದಕ್ಕೆ ಹೇಳಿದ್ದಾರೆ, ನಮ್ಮ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಆವಾಗ ಕರ್ಕೊಂಡು ಹೋದ ತಕ್ಷಣ ರಾಜನ್ ಕೇಳ್ತಾನೆ, ಏನಪ್ಪ ನಿನ್ನ ಹಣ್ಣುಗಳು ತುಂಬಾ ರಸಭರಿತವಾಗಿದೆ, ತುಂಬಾ ಸಿಹಿಯಾಗಿದೆ ತಿನ್ನೋದಕ್ಕೆ, ಇಂಥ ಹಣ್ಣನ್ನು ನಾನು ಎಲ್ಲೂ ನೋಡಿಲ್ಲ, ಅಷ್ಟೇ ಅಲ್ಲದೇನೆ ಬೇಸಿಗೆ ಕಾಲ ಬಿಟ್ಟು ಇದು ಬೇರೆ ಕಾಲದಲ್ಲೆಲ್ಲ ಈ ಹಣ್ಣುಗಳು ತಯಾರಾಗ್ತಾ ಇದೆಯಲ್ಲ, ಇದೇನು ದೈವ ಕೃಪೆಯೋ ಅಥವಾ ನಿನ್ನಲ್ಲಿ ಏನಾದರೂ ವಿಶೇಷತೆ ಇದೆಯೋ ಅಥವಾ ಇದು ಸೃಷ್ಟಿಯಿಂದನೇ ಬಂದಿರತಕ್ಕಂಥದ್ದು ಅಥವಾ ಮಾನವ ನಿರ್ಮಿತವೋ ಅಂತ ಎಲ್ಲ ಈ ತರ ಪ್ರಶ್ನೆಯನ್ನ ಕೇಳ್ತಾನೆ ಅವನು ಮಹಾರಾಜ. ಆವಾಗ ಶಿವಾನಂದ ಅಂತಾನೆ, ಇಲ್ಲ ಮಹಾಪ್ರಭುಗಳೇ, ಇದು ಮಾನವ ನಿರ್ಮಿತನೇ, ನಾನೇ ತಯಾರು ಮಾಡಿರ್ತಕ್ಕಂಥ ಹಣ್ಣಿದು ಅಂತ ಹೇಳಿದಾಗ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ನಿನ್ನ ಕೈಯಿಂದ ಈ ತರ ಹಣ್ಣುಗಳು ತಯಾರು ಮಾಡೋದಕ್ಕೆ ಸಾಧ್ಯನಾ ಅಂತ ಅವನು ಕೇಳಿದಾಗ, ಹಾ ಮಹಾಪ್ರಭುಗಳೇ, ನಾನೇ ಮಾಡಿದ್ದು, ನಾನೇ ತಯಾರಿಸಿದ್ದು ಅಂತಂದಾಗ, ಸರಿ ನಾನು ನನ್ನ ಕಣ್ಣಿಂದ ನೋಡ್ಬೇಕು ಅದನ್ನ ನೀನು ಹೇಗೆ ತಯಾರಿಸ್ತಿ ಅಂದಾಗ, ಆಗ್ಲಿ ಮಹಾಪ್ರಭುಗಳೇ ಅಂತಾನೆ. ಆವಾಗ ಮಹಾರಾಜರು ಒಂದಿಷ್ಟು ಸೈನಿಕರ ಜೊತೆಯಲ್ಲಿ ಆ ಶಿವಾನಂದನನ್ನ ತನ್ನ ಅರಮನೆಯ ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ಅರಮನೆ ತೋಟಕ್ಕೆ ಕರ್ಕೊಂಡು ಹೋದ ತಕ್ಷಣ ಅವನು ಶಿವಾನಂದ ಯಥಾ ಪ್ರಕಾರವಾಗಿ ಮಂತ್ರವನ್ನ ಜಪಿಸಿ ಆ ಜಲವನ್ನ ಆ ಮರದ ಮೇಲೆ ಸಿಂಪಡಿಸ್ತಾನೆ. ಸಿಂಪಡಿದ ತಕ್ಷಣ ಆ ಮರದ ಮೇಲೆಲ್ಲ ಹಸಿರು ಎಲೆಗಳು ಚಿಗುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಸಿರು ಎಲೆ ಚಿಗುರದ ಮೇಲೆ ಹೂಗಳು ಬರುತ್ತೆ, ಹೂಗಳಾದ್ಮೇಲೆ ಕಾಯಿಗಳು, ಕಾಯಿ ಹಣ್ಣಾಗುತ್ತೆ. ನೋಡೋಷ್ಟರಲ್ಲಿ ತುಂಬಾ ಆಶ್ಚರ್ಯ ಮತ್ತು ಸಂತೋಷ ಆಗುತ್ತೆ ಮಹಾರಾಜನಿಗೆ. ಇನ್ ಈ ಅದ್ಭುತ ಹೇಗೆ ಸಾಧ್ಯ, ಯಾರು ಕಲಿಸ್ಕೊಟ್ರು ನಿನಗೆ ಈ ವಿದ್ಯೆ ಅಂತ ಅವರು ಕೇಳ್ತಾರೆ. ಆಗ ಶಿವಾನಂದ, ಇಲ್ಲ ಮಹಾಪ್ರಭುಗಳೇ, ಈ ವಿದ್ಯೆ ಯಾರು ಕಲಿಸ್ಕೊಟ್ರು ಅಂತ ನಾನು ಹೇಳೋದಿಲ್ಲ, ಆದ್ರೆ ಈ ವಿದ್ಯೆ ಮಾತ್ರ ನನಗೆ ಕರಗತವಾಗಿದೆ ಅಂತ ಹೇಳ್ತಾನೆ ಅವನು. ಕರಗತವಾಗಿದೆ ಅಂತ ಹೇಳಿದಾಗ ಅಲ್ಲಿ ಮಹಾಪ್ರಭುಗಳಂತಾರೆ, ಯಾರು ಹೇಳ್ಕೊಟ್ಟಿದ್ದಂತ ನೀನು ಯಾಕೆ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ, ನನಗೆ ಹೇಳಬೇಕು ಅಂತಂದಾಗ, ಇಲ್ಲ ಇಲ್ಲ ಮಹಾಪ್ರಭುಗಳೇ, ಇದನ್ನ ನಾನು ಯಾರ ಹೆಸರು ಅಂತ ಹೇಳಿದ್ರೆ ನನ್ನಲ್ಲಿರ್ತಕ್ಕಂಥ ವಿದ್ಯೆ ಎಲ್ಲ ಮಾಯ ಆಗುತ್ತೆ, ಹಾಗಾಗಿ ನಾನು ಹೇಳಕ್ಕಾಗಲ್ಲ ಅಂತ ಅವನು. ಆವಾಗ ಇಲ್ಲ ನೀನು ಹೇಳಬೇಕು ಅಂದಾಗ ಅವನು ಹೇಳೋದಿಲ್ಲ ಅಂತ ಅಂದಾಗ ಅವನನ್ನ ಏನ್ ಮಾಡ್ತಾನೆ, ಶಿಕ್ಷೆ ಗುರು ಬಡಿಸ್ತೀನಿ ನಿನಗೆ, ಶಿಕ್ಷೆ ಕೊಟ್ಬಿಡ್ತೀನಿ ಅಂದಾಗ ಅವನು ಹೆದರ್ಕೊಂಡ್ಬಿಡ್ತಾನೆ. ಹೆದರ್ಕೊಂಡ್ಬಿಟ್ಟು ಆಮೇಲೆ ಅನೇಕ ಒಂದು ಹಣ್ಣುಗಳನ್ನ ಎಲ್ಲವನ್ನು ಕೂಡ ಏನ್ ಮಾಡ್ತಾನೆ ಅವನು, ಎಷ್ಟು ಬೇಕೋ ಅಷ್ಟು ಮಹಾರಾಜರು ಅವನಿಂದ ಪಡಿತಾರೆ. ಪಡೆದ್ರು ಕೂಡ ಅವನು ಕೊನೆಗೂ ಅವನು ಯಾರು ಅಂತ ಹೇಳೋದಿಲ್ಲ, ಶಿಕ್ಷೆ ಕೊಡ್ತೀನಿ ಅಂದ ತಕ್ಷಣ ಹೆದರ್ಕೊಂಡ್ ಬಿಟ್ಟು ಏನ್ ಮಾಡ್ತಾನೆ ಅವನಂದ್ರೆ, ಆಯ್ತು ಮಹಾಪ್ರಭುಗಳು ಕೇಳ್ತಾ ಇದ್ದಾರೆ, ನನ್ನ ಶಿಕ್ಷೆ ತಗೊಳೋದು ಹೆಚ್ಚು ಅಥವಾ ನಮ್ದು ಒಂದು ಗುರುವಿನ ಮಾತು ತಪ್ಪೋದು ಹೆಚ್ಚು, ಏನಾಗುತ್ತೆ ಗುರುಗಳು ಏನೋ ನನ್ನನ್ನು ಹೆದರ್ಸೋದಕ್ಕೋಸ್ಕರ ಈ ತರ ಹೇಳಿರ್ಬೋದು, ಇಷ್ಟೊಂದು ಚೆನ್ನಾಗಿ ಮಂತ್ರವನ್ನ ನಾನು ಕರಗತ ಮಾಡ್ಕೊಂಡಿದ್ದೀನಿ, ಎಷ್ಟೊಂದು ಚೆನ್ನಾಗಿ ಕಂಠಗತವಾಗಿದೆ ನನಗೆ ಮಂತ್ರ, ನನ್ನಿಂದ ಹೇಗೆ ಮರೆಯೋದಕ್ಕೆ ಸಾಧ್ಯ, ಹೇಳಿದ್ರೆ ಏನಾಯ್ತು ಅವ್ರ ಹೆಸರು ಅಂತ ಅವನೇನ್ ಮಾಡ್ತಾನೆ, ತುಂಬಾ
ಅತಿಯಾದ ಒಂದು ನಂಬಿಕೆಯಿಂದ ಅವನೇನ್ ಮಾಡ್ತಾನೆ, ತನ್ನ ಮೇಲೆ ಅತಿಯಾದ ನಂಬಿಕೆಯಿಂದ ಅವನೇನ್ ಮಾಡ್ತಾನೆ, ಮಹಾಪ್ರಭುಗಳಿಗೆ ಈ ತರ ಒಬ್ಬರು ಚಮ್ಮಾರ ಒಬ್ಬ ವ್ಯಕ್ತಿ ಇದ್ದಾರೆ ಬೋಧಿಸತ್ವ ಅಂತ, ಅವರು ನನಗೆ ಇದು ಹೇಳ್ಕೊಟ್ಟಿದ್ದು ಅಂತಂದಾಗ ಮಹಾರಾಜನಿಗೆ ಸ್ವಲ್ಪ ಕೋಪ ಬರುತ್ತೆ. ನೀನು ಒಬ್ಬ ಬ್ರಾಹ್ಮಣ ಇದರಲ್ಲಿ ಜನ್ಮವನ್ನು ಪಡೆದು ನಿನ್ನ ಧರ್ಮಕ್ಕೆ ವಿರೋಧಿಯಾಗಿ ನಡ್ಕೊಂಡಿದ್ದೀಯಲ್ಲ, ನೀನು ಹೋಗಿ ಚಮ್ಮಾರನ ಹತ್ರ ಹೋಗಿ ನೀನು ಈ ವಿದ್ಯೆಯನ್ನು ಕಲಿತು ಬಂದಿದ್ದೀಯ ಅಂದ್ರೆ ಇದು ನಿನ್ನ ಧರ್ಮಕ್ಕೆ ಅಪವಾದ ರೀತಿಯಲ್ಲಿ ಅಂತ ಅಂದಾಗ ಅವನಿಗೆ ಒಂದಿಷ್ಟು ಬೈದು ಅವನಿಗೆ ಅವಮಾನ ಮಾಡಿ ಎಲ್ಲರ ಮುಂದೆ ಅವನು ಮನೆ ಕಳಿಸ್ಬಿಡ್ತಾನೆ ಮಹಾರಾಜ. ಆದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ನಾನು ಎಂತ ಕೆಲಸ ಮಾಡ್ಬಿಟ್ನಲ್ಲ, ನನಗೆ ಎಲ್ಲರ ಮುಂದೆ ಅವಮಾನ ಆಯ್ತು ಅಂತ ಅನ್ನೊಂದ್ಕೊಂಡು ಅವನ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಇಲ್ಲಿ ಮಹಾಪ್ರಭುಗಳಿಗೆ ಅರಮನೆಯಲ್ಲಿ ಎಲ್ಲರೂ ಅವರ ಮಹಾರಾಣಿಯರು ಮಕ್ಕಳು ಎಲ್ಲರೂ ಕೂಡ ಆ ರಸಭರಿತವಾದ ಹಣ್ಣನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ, ನಮಗೆ ಇನ್ನೂ ಹಣ್ಣು ತಿನ್ಬೇಕು ಹಾಗೆ ಹೇಗೆ ಅಂತ. ಅವಾಗ ಏನ್ ಮಾಡ್ತಾನೆ ಮಹಾಪ್ರಾಜ, ಅವನನ್ನ ಮತ್ತೆ ಕರೆಸ್ತಾನೆ, ಶಿವಾನಂದನನ್ನ ಕರೆಸಿ ನಮ್ಮನೆ ನಮಗೆ ಈ ತರ ಎಲ್ಲ ಹಣ್ಣು ಬೇಕಾಗಿದೆ, ಹಾಗಾಗಿ ನೀನು ಮತ್ತೆ ಮಂತ್ರ ಪಠಣವನ್ನ ಮಾಡಿ ನಮಗೆ ಹಣ್ಣನ್ನ ತಯಾರಿಸ್ಕೊಡು ಅಂತಾರೆ. ಅವನು ಆಯ್ತು ಮಹಾಪ್ರಭುಗಳೇ ಅಂತ ಹಣ್ಣನ್ನ ತಯಾರಿಸ್ಕೊಡಿಸ್ಕೊಂಡು ಮಂತ್ರವನ್ನು ಜಪಿಸೋದಕ್ಕೆ ಹೋಗ್ತಾನೆ. ನೋಡಿದ್ರೆ ಮಂತ್ರ ಬಾಯಲ್ಲಿ ಬರೋದೇ ಇಲ್ಲ, ಎಲ್ಲ ಮಂತ್ರ ಮರ್ತು ಹೋಗಿರುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಈ ಮಂತ್ರ ಹೇಗೆ ಮರ್ತು ಹೋಯ್ತು ಅಂತ, ಅದು ಬರೋದೇ ಇಲ್ಲ ಕೊನೆಗೆ. ಕೊನೆಗೆ ಮಹಾರಾಜನಿಗೆ ಸಿಟ್ಟು ಬಂದು ಅವನೇನ್ ಮಾಡ್ತಾನೆ, ಅವನನ್ನ ಶಿಕ್ಷಿಸ್ತಾನೆ. ಇಲ್ಲಿ ಅವನು ಮುಖವನ್ನ ತೆಳಗ ಹಾಕೊಂಡು ಮನೆಗೆ ಮರಳು ಬಿಡ್ತಾನೆ. ಈ ಕಥೆಯಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ ಮಕ್ಕಳೇ, ನಾವೊಂದು ವಿದ್ಯೆಯನ್ನ ಎಷ್ಟು ಶ್ರದ್ಧೆಯಿಂದ ಕಲಿತೀವಲ್ಲ, ಆ ವಿದ್ಯೆಯನ್ನ ಶ್ರದ್ಧೆಯಿಂದ ಕಲಿತ ಹಾಗೆ ನಾವು ಯಾವ ಗುರುಗಳಿಂದ ಆ ವಿದ್ಯೆಯನ್ನ ಕಲ್ತಿರ್ತೀವೋ ಆ ಗುರುಗಳ ಹೇಳಿರ್ತಕ್ಕಂಥ ಮಾತುಗಳನ್ನ ನಿಯಮಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಪಾಲಿಸಿದ್ದಾದಲ್ಲಿ ಅದನ್ನ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿ ಅನ್ವಯಿಸ್ಕೊಳ್ಬಹುದು. ನಾವು ಒಂದ್ ವೇಳೆ ನಾವು ಗುರುವಿನ ಮಾತನ್ನ ತಪ್ಪಿದಲ್ಲಿ ಈ ರೀತಿಯಾದಂತಹ ಒಂದು ಕಷ್ಟವನ್ನ ಅನುಭವಿಸಬೇಕಾಗುತ್ತೆ, ಈ ರೀತಿಯಾದಂತಹ ಒಂದು ಕೆಲವೊಂದು ಸಮಸ್ಯೆಗಳು ನಮಗೆ ಎದುರಾಗುತ್ತೆ ಅನ್ನೋದು ಈ ಒಂದು ಕಥೆಯಿಂದ ಗೊತ್ತಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ ನಿಮ್ಗೆಲ್ರಿಗೂ ಕತೆ? ಇಷ್ಟ ಆಯ್ತಾ? ಸರಿ, ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ತೀರಲ್ಲ, ಎಲ್ರಿಗೂ ಶೇರ್ ಮಾಡ್ತೀರಾ? ಓಕೆ, ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.